ಇನ್ನು ಕರಾವಳಿ ಭಾಗದಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಮೀನುಗಾರಿಕೆಗೂ ಕೂಡ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಗ್ತಾ ಇದೆ ಕರಾವಳಿ ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ರಾಯ ಭರಿಸ್ತಾ ಇದ್ದಾನೆ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಗೆ ಒಂದು ಕಡೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮೀನುಗಾರಿಕೆಗೆ ಬಂದನ್ನ ಹೇರಲಾಗಿದೆ ಕಾರವಾರದ ಬಂದರಿನಲ್ಲಿ ಸಾಲುಗಟ್ಟಿ ನಿಂತಿವೆ ಬೋಟ್ಗಳು ಕಾರಣ ಹವಾಮಾನ ವೈಪರೀತ್ಯದಿಂದ ಮೀನುಗಾರಿಕೆಗೆ ನಿಷೇಧವನ್ನ ಹೇರಿದ್ದಾರೆ ಏಕೆಂದರೆ ಯಾವ ಮುಮೆಂಟ್ನಲ್ಲಿ ಅಲೆಗಳ ಅಬ್ಬರ ಅಥವಾ ಏರಿಳಿತ ಬರುತ್ತೆ ಅಂತ ಗೊತ್ತಾಗುದಿಲ್ಲ ಹಾಗಾಗಿ ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಅಂತ ಹೇಳಿ ಅಲ್ಲಿ ಮೀನುಗಾರಿಕೆಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುವಂತಹ ಅಬ್ಬರ ಮಳೆ ಇದೀಗ ಮೀನುಗಾರಿಕೆಯನ್ನ ಸ್ತಬ್ಧಗೊಳಿಸಿದೆ ಉತ್ತರ ಕನ್ನಡ ಜಿಲ್ಲೆ ಭಾಗ ಕರಾವಳಿ ಭಾಗದಲ್ಲಿ ಈಗ ಮೀನುಗಾರಿಕೆ ಸಂಪೂರ್ಣವಾಗಿ ಬಂದ್ ಅದರಲ್ಲಿಯೂ ಆಗಸ್ಟ್ ಒಂದರಿಂದ ಪ್ರಮಾಣದ ಮೀನುಗಾರಿಕೆ ಈಗ ಹವಾಮಾನ ವೈಪರೀತ್ಯದಿಂದ ಮತ್ತೆ ಬಂದಾಗಿರುವಂಥದ್ದು ನಾವಿವತ್ತು ಕಾರವಾರದ ಬೈತಕೋಲ್ ಬಂದಲ ಭಾಗದಲ್ಲಿ ಇದ್ದೀವಿ ಈ ಭಾಗದಲ್ಲಿ ನಿಮಗೆ ನಾನು ತೋರಿಸ್ತೇನೆ ಯಾವ ರೀತಿಯಲ್ಲಿ ಈಗ ಮೀನುಗಾರಿಕೆ ಬೋಟುಗಳು ಈಗ ಈ ಭಾಗದಲ್ಲಿ ಲಂಗೂರು ಹಾಕಿದೆ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆ ಸುಮಾರು ಹತ್ತು ಸಾವಿರ ಬೋಟುಗಳಿದ್ದಾವೆ ಇವೆಲ್ಲವೂ ಕೂಡ ಆಗಸ್ಟ್ ಒಂದರಿಂದ ಮೀನುಗಾರಿಕೆ ತೆರಳಿದಂಥದ್ದು ಆದರೆ ಹವಾಮಾನ ವೈಪರೀತ್ಯ ಹೆಚ್ಚಿನ ಮಳೆ ಬಂದಿರೋದು ಅರಬ್ಬಿ ಸಮುದ್ರದಲ್ಲಿ ಈಗ ಹೆಚ್ಚಿನ ಒತ್ತಡ ಇರೋದರಿಂದ ಗಾಳಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ ಹಾಗಾಗಿ ಮೀನುಗಾರಿಕಾ ಬೋಟ್ಗಳು ಮತ್ತೆ ಬಂದರಿನಲ್ಲಿ ಇವತ್ತು ಲಂಗೂರು ಹಾಕಿರುವಂಥದ್ದು ಈಗ ಈ ಭಾಗದಲ್ಲಿ ನೀವು ನೋಡಬಹುದು ಸಾಕಷ್ಟು ಬೋಟ್ಗಳು ಈ ಭಾಗದಲ್ಲಿ ಲಂಗೂರು ಹಾಕಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೈತಕೋಲ್ ಬಂದರು ತುಂಬಾ ಪ್ರಾಮುಖ್ಯತೆ ಇರುವಂತಹ ಬಂದರು ಈ ಭಾಗದಲ್ಲಿ ಆ ನೆರೆ ಗೋವಾ ಇರ್ಬೋದು ಆಂಧ್ರ ಹೀಗೆ ಬಹಳಷ್ಟು ಭಾಗದ ಬೋಟ್ಗಳು ಮಳೆಗಾಲದಲ್ಲಿ ಅದರಲ್ಲಿಯೂ ಹವಾಮಾನ ವೈಪರೀತ್ಯ ಬಂದಾಗ ಈ ಭಾಗದಲ್ಲಿ ಲಂಗೂರು ಹಾಕ್ತದೆ ಸುಮಾರು ಈಗಾಗಲೇ ಈಗ ಭಾಗದಲ್ಲಿ ಒಂದು ಮೂರು ಸಾವಿರ ಬೋಟ್ಗಳು ಲಂಗೂರು ಹಾಕಿರುವಂಥದ್ದನ್ನು ಗಮನಿಸಬಹುದಾಗಿದೆ ಮೀನುಗಾರಿಕೆ ಈಗಷ್ಟೇ ಪ್ರಾರಂಭವಾಗಿತ್ತು ಮೀನುಗಳು ಕೂಡ ಈಗಾಗಲೇ ಈ ಭಾಗದಲ್ಲಿ ಹೆಚ್ಚು ಸಿಗುವಂತಹ ಸಂದರ್ಭ ಇತ್ತು ಮೀನುಗಾರರು ತುಂಬಾ ಲಾಭದ ನಿರೀಕ್ಷೆನೇ ರು ಆದರೆ ಹವಾಮಾನ ವೈಪರೀತ್ಯ ಈ ಭಾಗದಲ್ಲಿ ಈಗ ಮೀನುಗಾರರಿಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಈ ಭಾಗದಲ್ಲಿ ನೀವು ನೋಡಬಹುದು ಪ್ರತಿದಿನ ಈ ಭಾಗದಲ್ಲಿ ಸಾಕಷ್ಟು ರಶ್ ಇರ್ತದೆ ಮೀನುಗಳನ್ನು ಹಿಡಿದುಕೊಂಡು ಬಂದು ಈ ಭಾಗದಲ್ಲಿ ತುಂಬುವಂತಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಇವತ್ತು ನೋಡಬಹುದು ಎಲ್ಲವೂ ಕೂಡ ಖಾಲಿ ಖಾಲಿಯಾಗಿದ್ದಾವೆ ಇನ್ನೂ ಕೂಡ ನಾಲ್ಕೈದು ದಿನಗಳ ಕಾಲ ಹೀಗೆ ಮಳೆ ಮುಂದುವರೆದ್ರೆ ಈ ಭಾಗದಲ್ಲಿ ಮೀನುಗಾರಿಕೆಗೆ ತೆರಳಿಕ್ಕೆ ಆಗೋದಿಲ್ಲ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಿನ ಗಾಳಿಯ ಒತ್ತಡ ಇದೆ ಹಾಗಾಗಿ ತೂಪಾನ್ ಹೆಚ್ಚಾಗಿರೋದ್ರಿಂದ ಈ ಭಾಗದಲ್ಲಿ ಮೀನುಗಾರಿಕೆಗೆ ಸದ್ಯದ ಮಟ್ಟಿಗಂತೂ ತೆರಳಿಕೆ ಆಗುದಿಲ್ಲ ನಾಲ್ಕೈದು ದಿನಕ್ಕೆ ರೆಡ್ ಅಲರ್ಟ್ ಕೂಡ ಇದೆ ಜೊತೆಗೆ ಆರೆಂಜ್ ಅಲರ್ಟ್ ಕೂಡ ಕೂಡ ಇರೋದ್ರಿಂದ ಆ ಮೀನುಗಾರಿಕೆಗೆ ತೆರಳದಂತೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ ಹೀಗಾಗಿ ಈ ಭಾಗದಲ್ಲಿ ಮೀನುಗಾರರು ತಮ್ಮ ಬೋಟ್ಗಳನ್ನ ಲಂಗೂರು ಹಾಕಿದ್ದಾರೆ ಹೆಚ್ಚಿನ ಲಾಭದ ನಿರೀಕ್ಷೆಯನ್ನು ಹೊಂದಿದ್ರು ಆಗಸ್ಟ್ ಒಂದರಿಂದ ಪ್ರಮಾಣದ ಮೀನುಗಾರಿಕೆ ಹೆಚ್ಚು ಲಾಭವನ್ನು ತರುತ್ತೆ ಅಂತ ಅಂದ್ಕೊಂಡಿದ್ದರು ಆದರೆ ಮಳೆಯ ಅಬ್ಬರ ಈ ಭಾಗದಲ್ಲಿ ಈಗ ಮೀನುಗಾರಿಕೆಯನ್ನು ಸ್ತಬ್ಧಗೊಳಿಸಿದೆ ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ